ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಮಿ ಕ್ರಿಯೇಷನ್ಸ್. ಇವತ್ತು ನಾನು ಹುಣಸೆಹಣ್ಣಿನ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ಓಕೆ. ಆಯಿಲು 3 teaspoonful ಆಯಿಲ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈ ಗ್ಲಾಸಲ್ಲಿ 2 glass ಅನ್ನ ಮಾ ಇಟ್ಕೊಂಡಿದ್ದೀನಿ, ರೈಸ್ ರೆಡಿ ಇಟ್ಕೊಂಡಿದ್ದೀನಿ. ಆಯ್ 3 teaspoon ಆಯಿಲು, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೊಂಡಿದ್ದೇನೆ. ಅವು ಚೆನ್ನಾಗಿ ಫ್ರೈ ಒಂಬಣ್ಣ ಬರೋವರೆಗೂ ಫ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಅವನ್ನ ಫ್ರೈ ನೋಡಿ, ಒಂಬಣ್ಣವರೆಗೆ ಬರೋವರೆಗೂ ಫ್ರೈ ಆಗಿದೆ. ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ, 1 teaspoon ಮಸ್ಟರ್ಡ್, ಜೀರಿಗೆ, ಗ್ರೀನ್ ಚಿಲ್ಲಿ, 4-5 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು. ಓಕೆ, ಬೆಳ್ಳುಳ್ಳಿ ಕರಿಬೇಕು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಆನಿಯನ್ ಹಾಕ್ತಾ ಇದ್ದೀನಿ, ಹುಣಸೆಹಣ್ಣಿನ ಚಿತ್ರ ಅನ್ನ ಆಗಿರೋದ್ರಿಂದ ಆನಿಯನ್ ಹಾಕ್ತಾ ಇದ್ದೀನಿ ನಾನು. ಲೆಮನ್ ಚಿತ್ರವಾಗಿ ಹಾಕ್ತಿರ್ಲಿಲ್ಲ. ಓಕೆ, ಆಪ್ಷನಲ್ ಆಗಿ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ನನ್ನ ಹತ್ರ ಇತ್ತು, ಸೊ ಹಾಗೆ ನಾನು ಹಾಕೋತಾ ಇದ್ದೀನಿ, ಇಲ್ಲ ಅಂದರೆ ಹಾಕೋ ಅವಶ್ಯಕತೆ ಇಲ್ಲ. ಸರಿ, ಓಕೆ, 1 capsicum ಅನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟು ಕ್ಯಾಪ್ಸಿಕಮ್ ಹಾಕಿದ್ದೆ. ಓಕೆ, ಇದು ಚೆನ್ನಾಗಿ ಫ್ರೈ ಆಗಲಿ ಅದಕ್ಕೆ 1 teaspoonful ಸ್ಮಾಲ್ ಟೀಸ್ಪೂನಲ್ಲಿ ಟರ್ಮರಿಕ್ ಪೌಡರನ್ನು 1.5 spoon ಹಾಕ್ತಾ ಇದ್ದೀನಿ. ಓಕೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಾಲ್ಟ್ ಹಾಕ್ತಾ ಇದ್ದೀನಿ. ಫ್ರೈ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸ ಬಿಡಬೇಕು. ಓಕೆ, ಚೆನ್ನಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ. ಈಗ ಫ್ರೈ ಆಗ್ತಿದೆ. ಇದರಲ್ಲಿ 2 spoonು 1.5 spoon 1.5 spoonಷ್ಟು ಹುಣಸೆಹಣ್ಣಿನ ರಸ ಇವಾಗ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಅದಕ್ಕೆ 1/2 spoonಷ್ಟು ಧನಿಯಾ ಪೌಡರ್, ಖಾಲಿ ಧನಿಯಾ ಪೌಡರ್ ಮಿಕ್ಸ್ ಮಾಡಿ, ಮತ್ತೇನು ಮಾಡಬಾರ್ದು ಹುಣಸೆಹಣ್ಣಿನ ಚಿತ್ರಾನ್ನ. ಓಕೆ, ಇನ್ನು ಎಲ್ಲ ರೆಡಿ ಆಗ್ತಾ ಇದೆ, ಇನ್ನು ರೈಸ್ ಹಾಕಿ ಕಲಸ್ಕೋಬೇಕು ಅಷ್ಟೇ. ಓಕೆ, ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ, ಹಸಿ ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನು 1 spoon ಹಾಕೋಣ, ಚೆಂದ ಟೇಸ್ಟ್ ಆಗುತ್ತೆ. ಓಕೆ, ಇವಾಗ ರೈಸು ಕಲಸ್ಕೊಂಡು ಇಟ್ಕೊಂಡಿರೋಂಥ ಮಾಡಿಟ್ಕೊಂಡಿರೋಂಥ ರೈಸ್ ರೆಡಿ ಇದೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ, ಇವಾಗ ಅದನ್ನು ಟೇಸ್ಟ್ ಮಾಡೋಣ. ಓಕೆ, ಓಕೆ, ಈ ವಿಡಿಯೋನ ಇಷ್ಟ ಆದರೆ, ನಾನು ಮಾಡಿರುವಂಥ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನೋಡಿ, ಇವಾಗ ಚಿತ್ರಾನ್ನ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಇದು ನಮ್ಮ ಉತ್ತರ ಕನ್ನಡ ಶೈಲಿಯ ಚಿತ್ರಾನ್ನ, ನಾವು ಅಲ್ಲಿ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ತೇವೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಬ್ಬಗಳಲ್ಲಿ ಭೂಮಿ ಹುಣ್ಣಿಮೆ ಅಂತ ಮಾಡ್ತೇವೆ, ಆ ಭೂಮಿ ಹುಣ್ಣಿಮೆಯಲ್ಲಿ ಕಂಪಲ್ಸರಿ ಈ ಚಿತ್ರಾನ್ನ ಬೇಕು. ಸೊ ಆಗ ಇವತ್ತು ಇದನ್ನು ಮಾಡಿದ್ದೀನಿ. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿದೆ. ವಾವ್, ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿದೆ.